ಮೂವತ್ತೈದರಲ್ಲಿ ನಾವು ಮೆಜಾರಿಟಿ ಇರೋದು ಅಧ್ಯಕ್ಷರ ಬಂದು ಕೂತಿದ್ರೆ ಕೆಲಸ ಕಾರ್ಯಗಳು ಮೀಟಿಂಗ್ ಕೂಡ ಆರು ತಿಂಗಳಿಂದ ಆಗಿಲ್ಲ ಹಾಗಾಗಿ ನಾವು ಅದನ್ನ ನಿಮಗೆ ಹೇಳಂಗಿಲ್ಲ ಯಾಕಂದ್ರೆ ಚುನಾವಣೆ ಮತ್ತು ಅದು ಬೇರೆ ತಮಗೂ ಅದಕ್ಕೆ ಸಂಬಂಧ ಇರೋಪ್ಪ ತಾವು ಕೆಲಸ ನಿಮ್ಗೆ ಕಷ್ಟ ಸುಖಗಳನ್ನ ಹೇಳ್ತೀರಿ ಪಾಪ ಇವತ್ತು ಇಂಜಿನಿಯರ್ಗಳನ್ನ ಕರೆಸಿ ಒಂದು ನಾಳೆ ನಾಳೆದಲ್ಲ ಕರೆದು ನಮ್ಮ ಕಾವೇರಿ ಏನು ಹೋಗುತ್ತೆ ಅದನ್ನು ಕೊಡಕ್ಕೆ ಅಂತ ಕೆಲಸ ಮಾಡಿದ್ರೆ ನಗರಸಭೆಯ ಇಂಜಿನಿಯರ್ಗಳನ್ನ ಮತ್ತೊಬ್ಬರನ್ನೆಲ್ಲ ಕರ್ಕೊಬಂದು ಒಂದು ದಿನ ಕಳೆದ್ರೂ ಪರವಾಗಿಲ್ಲ ಸರ್ವೆ ಮಾಡಿಸಿ ಇದೆ ಯಾವ ರಸ್ತೆ ಚರಂಡಿ ಆಗಬೇಕು ಕೆರೆ ಕಟ್ಟೆಗಳನ್ನೆಲ್ಲ ಮುಚ್ಚಾಕಿದ್ದಾರೆ ನೀರು ಹೋಗೋಕ್ಕೂ ಸಮಸ್ಯೆ ಹೌಸಿಂಗ್ ಮಾಡೋದು ಎಲ್ಲೋದ್ರೂ ಕೂಡ ನಾವು ಹೌಸಿಂಗ್ ಮಾಡೋದು ತಗೊಂಡೋಗಿ ಮೇಯ್ನ್ ಇರ್ತೀವಿ ಪೌರ ಕಾರ್ಮಿಕರು ಇವತ್ತು 160 ಜನ ಬೇಕಾಗಿದೆ 120 ಜನ ಇದ್ದಾರೆ ಅಷ್ಟೇ ಒಂದು ವಿಚಾರ ಕಮಲ್ ಕುಮಾರ್ ಅಣ್ಣ ಯಾವ್ದಾದ್ರು ಕೆಲಸ ಇಟ್ಕೊಂಡ್ರೆ ಅದು ಬಿಡತಂಗ್ ಬಿಡಲ್ಲ ಅವರು ನಿನ್ನೆ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ನಿನ್ನೆ ಒಂದ್ಸತಿ ಬೆಳಗ್ಗೆ ಒಂದ್ಸತಿ ಇವತ್ತು ಬೆಳಗ್ಗೆ ಮೊನ್ನೆ ಪ್ರತಿದಿನ ಒಂದು ಫೋನ್ ಮಾಡಿ ಎಲ್ಲರಿಗೂ ಹೇಳ್ಬಿಟ್ಟಿದ್ದೀನಿ ಬರಲೇಬೇಕು ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ಇಲ್ಲ ಅಣ್ಣ ಖಂಡಿತ ಬರ್ತೀನಿ ಅಂತ ಹೇಳಿದೆ ಇದೇನಾಗಿದೆ ಟೆಕ್ನಿಕಲ್ ಆಗಿ ಎಲ್ಲೂ ಕೆಲಸಗಳನ್ನ ಮಾಡಿಲ್ಲ ಇವತ್ತು ನಗರಸಭೆಗೆ ಏನು 25 ಹಳ್ಳಿಗಳನ್ನ ಸೇರಿಸ್ಕೊಂಡು ಇದನ್ನು ಸೇರಿ ಸೇರಕ್ಕೆ ಮುಂಚೆ ಟೆಕ್ನಿಕಲ್ ತಾಂತ್ರಿಕವಾಗಿ ಏನೇನು ಸಮಸ್ಯೆಗಳಿದೆ ಪೌರ ಕಾರ್ಮಿಕರು ಇವತ್ತು 160 ಜನ ಬೇಕಾಗಿದೆ 120 ಜನ ಇದ್ದಾರೆ ಅಷ್ಟೇ ಆಟೋ ಕಸ ಟಿಪ್ಪರ್ ಇರ್ಬೋದು ಯು ಜಿ ಡಿ ಸಮಸ್ಯೆ ಭಾಳಷ್ಟಿದೆ ಇಲ್ಲೇನು ಮಾಡಿದ್ರೆ ಗೂಡಾದಲ್ಲಿ ಮತ್ತೊಂದು ಅವರವ್ರ ಲೇಔಟ್ ವಿಚಾರಕ್ಕೆ ಲೇಔಟ್ ಕೊಟ್ಬಿಡ್ತಾರೆ ಯು ಜಿ ಡಿ ಸಮಸ್ಯೆ ಏನಿದೆ ಅದು ಯು ಜಿ ಡಿ ತೊಗೊಂಡೋಗಿ ಎಲ್ಲಿ ಬಿಡಬೇಕು ಅವನ್ನೆಲ್ಲ ಯೋಚನೆ ಮಾಡಲ್ಲ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಳೆ ಸಮಸ್ಯೆ ಬರುತ್ತೆ ಮತ್ತು ಬೀರ್ನಳ್ಳಿ ಕೆರೆ ಅಂತ ಹೇಳಿದ್ರೆ ಕೆರೆ ಕಟ್ಟೆಗಳನ್ನೆಲ್ಲ ಮುಚ್ಚಾಕಿದ್ದಾರೆ ನೀರು ಹೋಗೋಕ್ಕೂ ಸಮಸ್ಯೆ ಹೌಸಿಂಗ್ ಮಾಡೋದು ಎಲ್ಲೋದ್ರೂ ಕೂಡ ನಾವು ಹೌಸಿಂಗ್ ಮಾಡೋದು ತೊಗೊಂಡೋಗಿ ಮೇಯ್ನ್ ಇರ್ತಿ ಬಿಡಬೇಕು ಆ ರೀತಿಯಲ್ಲಿ ನಾವು ಕೂಡ ನಗರಸಭೆಯ ಇಂಜಿನಿಯರ್ಗಳನ್ನ ಮತ್ತೊಬ್ಬರನ್ನೆಲ್ಲ ಕರ್ಕೊಬಂದು ಒಂದು ದಿನ ಕಳೆದ್ರೂ ಪರವಾಗಿಲ್ಲ ಸರ್ವೆ ಮಾಡಿಸಿ ಯಾವ ರಸ್ತೆ ಚರಂಡಿ ಆಗಬೇಕು ಯು ಜಿ ಡಿ ಆಗಬೇಕು ಫಸ್ಟು ಯು ಜಿ ಡಿ ಮತ್ತು ಚರಂಡಿನ ಮಾಡಿಸ್ಕೊಳ್ಳೋಣ ರಸ್ತೆ ಆಮೇಲೆ ಮಾಡೋಣ ಹಾಗಾಗಿ ಫಸ್ಟ್ ಯಾವ್ದಾವ್ದು ಅವಶ್ಯಕತೆ ಅದನ್ನು ಮುಗಿಸೋಣ ನೀರಿಗೆ ಸಮಸ್ಯೆ ಇಲ್ಲ ಅಂತ ಕಾಣುತ್ತೆ ನೀರಿಗೆ ಈಗ ಆಯ್ತು ಈಗ ಆರು ಬೋರ್ ಇದೀನಿ ಅಂತ ಅಂದ್ರೆ ಹಾಕ್ಸಿದ್ರು ಆರು ಬೋರ್ ನೀರು ಹೇಳ್ದಂಗೆ ಡೇ ಬೈ ಡೇ ಬಿಟ್ರೆ ಬೇಕಾದ್ರೆ ಅದ್ರ ಜೊತೆಗೆ ನೀವು ಸ್ವೀಟ್ ಮಾಡ್ಕೊಂಡು ಕೊಟ್ಬಿಟ್ರೆ ವಾರಕ್ಕೆ ಎರಡು ದಿನ ಈಗ ಅದೇ ಇವತ್ತು ಮಾತಾಡ್ತೀನಿ ಇವತ್ತು ಇಂಜಿನಿಯರ್ಗಳನ್ನ ಕರೆಸಿ ಒಂದು ನಾಳೆ ನಾಳೆದಲ್ಲ ಕರೆದು ನಮ್ಮ ಕಾವೇರಿ ಏನು ಹೋಗುತ್ತೆ ಅದನ್ನು ಕೊಡಕ್ಕೆ ಅಂತ ಕೆಲಸ ಮಾಡಿದ್ರೆ ಆಮೇಲೆ ಇವತ್ತು ನಗರಸಭೆಯಲ್ಲಿ 15 ಹಣಕಾಸಲ್ಲಿ ದುಡ್ಡಿದೆ ಅವತ್ತು ಇಂಜಿನಿಯರ್ಸ್ ಕೂಡ ಕರೆದು ಮೀಟಿಂಗ್ ಮಾಡ್ತಾ ಇದ್ದೀವಿ ನಗರಸಭೆ ಸದ್ಯ ಇದೇನಾಗಿದೆ ಇವತ್ತು ಚುನಾವಣೆ ತಮಗೆಲ್ಲರಿಗೂ ಗೊತ್ತಿದೆ ಈಗ 35ರಲ್ಲಿ ನಾವು ಮೆಜಾರಿಟಿ ಇರೋದು ಅಧ್ಯಕ್ಷರ ಬಂದು ಕೂತಿದ್ರೆ ಕೆಲಸ ಕಾರ್ಯಗಳು ಮೀಟಿಂಗ್ ಕೂಡ ಆರು ತಿಂಗಳಿಂದ ಆಗಿಲ್ಲ ಹಾಗಾಗಿ ನಾವು ಅದನ್ನ ನಿಮಗೆ ಹೇಳಂಗಿಲ್ಲ ಯಾಕಂದ್ರೆ ಚುನಾವಣೆ ಮತ್ತು ಅದು ಬೇರೆ ತಮಗೂ ಅದಕ್ಕೆ ಸಂಬಂಧ ಇರೋಪ್ಪ ತಾವು ಕೆಲಸ ನಿಮ್ಗೆ ಕಷ್ಟ ಸುಖಗಳನ್ನ ಹೇಳ್ತೀರಿ ಪಾಪ ಖಂಡಿತ ಮುಂದಿನ ಒಂದೊಂದು ವಾರ ನಮಗೆ ಕಾಲಾವಕಾಶ ಕೊಡಿ ನಗರಸಭೆ ಸಂಬಂಧಪಟ್ಟ ಒಂದು ಕೆ ಡಬ್ಲ್ಯೂ ಎಸ್ ಯು ಜಿ ಡಿ ಮತ್ತು ಚರಂಡಿ ಅದನ್ನೆಲ್ಲ ಮಾಡೋಣ ಹಾಗಾಗಿ ಅವ್ರು ಫಸ್ಟು ಕೆಲಸಗಳನ್ನ ಏನೇನು ಆಗಬೇಕು ಯು ಜಿ ಡಿ ಮಳೆ ಶುರು ಆಗುತ್ತೆ ಫಸ್ಟು ಡ್ರೈನೇಜ್ ಮಾಡಿಸೋಣ